ಧರ್ಮಸ್ಥಳದ ಗರ್ಭಗುಡಿ ಸಮೇತ ಒಂದೆರೆ ಎಕರೆ ಮೂರು ಸಾವಿರ ವೀರೇಂದ್ರ ಹೆಗಡೆ ಸೇರಿದ ಪಾಣಿ ಇದೆ ಅಂತ ತೋರಿಸಿ ಎಲ್ಲ ಹೋದರು ಅವತ್ತು ಹೋದವರು ಮತ್ತು ಪುನಃ ಬರಲಿಲ್ಲ ವೀರೇಂದ್ರ ಹೆಗಡೆಯವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೈ ಮುಗಿದು ಎಲ್ಲ ನಿಮ್ಮ ಬಾರ ಅಂತೇಳಿ ಅವ್ರಿಗೆ ಒಂದು ಅವ್ರಿಗೆ ಬಿಟ್ಟು ಈ ಸ್ಟಾರ್ಟ್ ಮಾಡ್ತಾ ಇದ್ಲೇ ಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಿ ಇವತ್ತವರು ಇನ್ನು ಕಂಟಿನ್ಯೂಷನ್ ಓ ನನ್ನ ಬಗ್ಗೆ ಚೆನ್ನಾಗಿ ಬರ್ದಿದ್ದಾರೆ ಅಂತ ತಿಳ್ಕೊಂಡ್ರು ಸೊ ಅವ್ರು ಕೈಲಿ ಕೊಟ್ಟೆ ಅವ್ರು ಒಂಥರ ಮಕ ಅಪ್ಸೆಟ್ ಆಯಿತು ಬೇರೆಯವರೆಲ್ಲ ಕಾಲು ಮುಗಿತಾ ಇದ್ರು ಕೊಟ್ಟಿನಂತ ಓದಿ ನಿಮ್ಮ ನಿಮಗೇನೆ ಬರ್ದೀನಿ ಅಂತೇಳಿ ಹೇಳೇ ಬಂದಿದೆ ನಾನು ಬರಿತಾ ಇರ್ತಕ್ಕಂಥ ಸತ್ಯನೇ ಅವರಿಗೆ ಬಾಯಿ ಮುದ್ದಂಗೆ ಆಗಿದೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅವರ ಕೈ ಕೈ ಬಾಯಿನ ಕಟ್ಟ ಕಟ್ಟಾಕ್ದಂಗೆ ಆಗಿದೆ ಅನ್ನೋ ನನ್ನ ಒಂದು ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತಿನ ನಮ್ಮ ವಿಶೇಷ ಅತಿಥಿ ಶ್ರೀ ರಾಘವೇಂದ್ರ ಅವರು ರಾಘವೇಂದ್ರ ಆಚಾರ್ ಅವರು ಪೊಲೀಸ್ ವಾಣಿ ನ್ಯೂಸ್ ಆಫ್ ಪೊಲೀಸ್ ವಾಣಿ ಎಂಬ ಪತ್ರಿಕೆಯ ಸಂಪಾದಕರು ನಾವು ನ್ಯೂಸ ಪೊಲೀಸ್ ವಾಣಿ ಸಂಪಾದಕರನ್ನು ವಿಶೇಷ ಸಂದರ್ಶನಕ್ಕೆ ಕರೀಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಕಳೆದ ಕೆಲವಾರು ವರ್ಷಗಳಿಂದ ಈ ಪತ್ರಿಕೆಯಲ್ಲಿ ಶ್ರೀಯುತ ವೀರೇಂದ್ರ ಹೆಗಡೆಯವರ ಬಗ್ಗೆ ರಾಜ್ಯಸಭಾ ಸದಸ್ಯರು ಧರ್ಮ ಪ್ರವರ್ತಕರು ಹಲವಾರು ಸಮಾಜ ಸೇವಾ ನಿರತರು ಧರ್ಮೋದ್ಧಾರಕರು ಧರ್ಮಾಧಿಕಾರಿ ಇತ್ಯಾದಿ ಬೇರೆ ಬೇರೆ ಹೆಸರುಗಳಲ್ಲಿ ಖ್ಯಾತಿ ವ್ಯಕ್ತಿರ್ತಕ್ಕಂಥ ಶ್ರೀಯುತ ವೀರೇಂದ್ರ ಹೆಗಡೆಯವರ ಬಗ್ಗೆ ಇವರ ಪತ್ರಿಕೆಯಲ್ಲಿ ನಿರಂತರವಾಗಿ ಬರಿತಾ ಇದ್ದಾರೆ ಹಲವಾರು ಗಂಭೀರವಾದ ಗುರುತರವಾದ ಆರೋಪಗಳನ್ನು ಹೊರಿಸಿ ಇದ್ದಾರೆ ಇದು ಯಾಕೆ ಹೀಗೆ ಅಂತ ಹೇಳಿ ನಾವು ನಮಗೆ ಕುತೂಹಲ ಉಂಟಾಗಿ ಶ್ರೀಯುತ ರಾಘವೇಂದ್ರ ಅವರ ಬಳಿಯೇ ಈ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕೆಯ ಸಂಪಾದಕರಾದಂಥ ರಾಘವೇಂದ್ರಾಚಾರ್ಯನ್ನ ನಮ್ಮ ಸ್ಟುಡಿಯೋ ಕರೆಸಿದ್ದೀವಿ ನೇರವಾಗಿ ಯಾಕೆ ಅವರು ಹೀಗೆ ಮಾಡ್ತಾ ಇದ್ದಾರೆ ಒಂದು ರೀತಿಯ ಪ್ರಚಾರಾಂದೋಲನದ ರೀತಿಯಲ್ಲಿ ಅವರು ತಮ್ಮ ಪತ್ರಿಕೆಯಲ್ಲಿ ಬರಿತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅದರ ಹಿನ್ನೆಲೆ ಏನು ಅಂತೇಳಿ ಅವರಿಂದಲೇ ಕೇಳ್ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲನೇದಾಗಿ ಒಂದು ಪ್ರಶ್ನೆ ನೀವು ನಿರಂತರವಾಗಿ ನಿಮ್ಮ ಪತ್ರಿಕೆಯಲ್ಲಿ ಕೆಲವಾರು ವರ್ಷಗಳಿಂದ ಅವರ ವಿರುದ್ಧ ಇದ್ದೀರಿ ಸುಳ್ಳುಗಳ ಅಡಿಪಾಯದ ಮೇಲೆ ನೋಡಿ ಕಟ್ಟಿದ ವೀರೇಂದ್ರ ಹೆಗಡೆಯವರ ಸಾಮ್ರಾಜ್ಯ ಈ ರೀತಿ ಟೈಟ್ಲ್ ಆಗ್ತೀರಿ ಸಾರ್ವಜನಿಕ ವ್ಯಕ್ತಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗಡೆಗಳ ಅಕ್ರಮ ಕುರಿತು ಅಂತ ಬರಿತೀರಿ ಅದೇ ರೀತಿ ಧರ್ಮಸ್ಥಳದ ದೇವರ ಹೆಸರಿನಲ್ಲಿ ಧಾರ್ಮಿಕ ಭಯೋತ್ಪಾದನೆ ಅನ್ನೋ ಥರ ಟೈಟ್ಲ್ ಕೊಟ್ಟು ನೀವು ಪತ್ರಿಕೆ ತಂದಿದ್ದೀರಿ ಸಂಸದ ವೀರೇಂದ್ರ ಅವರ ಕಪಿಮುಷ್ಟಿಯಲ್ಲಿ ಮಂಗಳೂರು ಕಂದಾಯ ಇಲಾಖೆ ಈ ರೀತಿ ನೀವು ನಿರಂತರವಾಗಿ ಇನ್ನು ಹಲವಾರು ಪತ್ರಿಕೆಗಳು ಇದನ್ನೇ ಮಾಡಿದ್ದೀರಿ ನಿರಂತರವಾಗಿ ನೀವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಯಾಕೆ ಒಂದು ರೀತಿ ಸಾಧಿಸ್ತಾ ಇದ್ದೀರಿ ಅವ್ರ ವಿರುದ್ಧವಾದ ಆರೋಪಗಳನ್ನೇ ನಿರಂತರವಾಗಿ ಯಾಕೆ ಇದ್ದೀರಿ ಇದು ನಮ್ಮ ಕುತೂಹಲವಾದ ಪ್ರಶ್ನೆ ಸರ್ ಮೊದಲನಿಗೆ ತಮಗೂ ಹಾಗೂ ತಮ್ಮ ಸಿಬ್ಬಂದಿಗಳಿಗೆ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಮಸ್ಕಾರ ತ್ಯಾಂಕ್ ಯು ಸರ್ ನನ್ನ ಬುದ್ಧಿ ಬಂದಾಗಿನಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ನಾನು ಆಗಾಗ ನನಗಂದ್ರೆ ನನಗೆ ಇಷ್ಟ ಬಂದಾಗ ನಾನು ಹೋಗುವಂಥ ಒಂದು ರೂಢಿ ಮಾಡ್ಕೊಂಡಿದ್ದೆ ಧರ್ಮಸ್ಥಳಕ್ಕೆ ವಾರಕ್ಕೊಂದು ಅನಿಸುತ್ತೆ ಇಲ್ಲ ಹದಿನೈದು ಒಂದು ಸಹ ಅಂದರೆ ತಿಂಗಳಿಗೆ ಒಂದು ಎರಡು ಮೂರು ಸಲ ಭೇಟಿ ಕೊಡ್ತಾಯಿದ್ದೆ ಆ ಭೇಟಿ ಕೊಡೋ ಸಂಬಂಧದಲ್ಲಿ ನಾನು ಪರ್ಟಿಕ್ಯುಲರಾಗಿ ವೀರೇಂದ್ರ ಹೆಗಡೆ ಭೇಟಿ ಮಾಡಿ ಅವರ ಪಾದಕ್ಕೆ ನಮಸ್ಕಾರದಿಂದ ಆಮೇಲೆ ದ ದರ್ಶನ ಮಾಡಲಿ ಅಂತ ಒಂದು ರೂಢಿ ಬೆಳೆಸ್ಕೊಂಡಿದ್ದೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಸೊ ಹಾಗೆ ಹಂಗೆ ಕಾಲ ಕಾಲಕ್ರಮೇಣ ನಾನು ಹೋಗ್ತಾ ಹೋಗ್ತಾ ಬರ್ತಾ ಇದ್ದೆ ನಾನು ಅಲ್ಲದೆ ನಮ್ಮ ಜೊತೆ ಸ್ನೇಹಿತರು ಕರ್ಕೊಂಡು ಹೋಗ್ತಾ ಇದ್ದೆ ಆಗ ಆಮೇಲೆ ಅದೊಂದು ವಿವಾಹ ಆದಮೇಲೆ ಮಕ್ಕಳನ್ನ ಮತ್ತು ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇರ್ತೀನಿ ಪ್ರತಿ ಅಂದರೆ ಪ್ರತಿ ತಿಂಗಳು ನಾನು ವಿಸಿಟ್ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಹೀಗೆ ನಾನು ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೆ ಆಮೇಲೆ ನಾನು ಪತ್ರಿಕೋದ್ಯಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆಗ ನಮ್ಮದು ಪ್ರತಿ ವರ್ಷ ಕ್ಯಾಲೆಂಡರ್ ಪೊಲೀಸ್ ವಾಣಿ ಅಂತ ಒಂದು ಕ್ಯಾಲೆಂಡರ್ ಕೂಡ ಒಂದು ಬಿಡುಗಡೆ ಅಂತ ಮಾಡೋಂಥ ಸಂದರ್ಭ ಬಂತು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋದು ಮಾಡಬೇಕು ಅಂತೇಳಿ ಎಲ್ಲ ವಿಚಾರ ಮಾಡೋದು ಬಟ್ ಬೇಡ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಕೈಯಲ್ಲಿ ಮಾಡ್ಸೋಣ ಅಂತೇಳಿ ಅಷ್ಟು ಒಂದು ನಮ್ಮ ಎಂಟೈರ್ ನಮ್ಮ ತಂಡ ನಮ್ಮ ಪೊಲೀಸ್ ವಾಣಿ ತಂಡ ಏನಿದೆ ಅಷ್ಟು ಕೂಡ ಅಷ್ಟು ಜನ ಧರ್ಮಸ್ಥಳಕ್ಕೆ ಆ ಬಟ್ ಆವತ್ತದಿನ ಅವರು ಬೈ ಚಾನ್ಸ್ ಇರಲಿಲ್ಲ ಇಲ್ಲ ಹೊರಗಡೆ ಹೋಗಿ ಅಲ್ಲೇ ಕಾಯ್ದು ರೂಮ್ಸ್ ಇಲ್ಲ ಏನಿಲ್ಲ ಅಲ್ಲೇ ಮಲಗಿದ್ದು ಅದು ಧರ್ಮಸ್ಥಳ ಎದುರುಗಡೆ ಗರ್ಭ ಇದು ಏನು ಗರ್ಭಗುಡಿ ಎದುರುಗಡೆ ದೊಡ್ಡ ಹಾಲ್ ಇದೆ ಅಲ್ಲೇ ಮಲಗಿದ್ದು ದರ್ಶನ ಅವ್ರನ್ನ ಅವ್ರು ಬಂದರು ಬೆಳಗ್ಗೆ ಬಂದರು ಬೆಳಗ್ಗೆ ಬಂದು ಅವ್ರು ಎಲ್ಲರೂ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿದ ನಂತರ ನಿಮ್ಮ ಪೊಲೀಸ್ ವಾಣಿ ಕ್ಯಾಲೆಂಡರ್ ಹೌದು ಹೌದು ನಮಗೆ ಅವಾಗಿಂದೂ ಅವ್ರ ಮೇಲೆ ಭಾಳ ಒಂದು ಗೌರವ ಆದಿತ್ತು ಒಂದು ದೇವ್ರ ಫೋಟೋ ಮಂಜುನಾಥ್ ಸ್ವಾಮಿ ಪಕ್ಕದಲ್ಲಿ ಇವ್ರದೊಂದು ಫೋಟೋ ಇರಲೇಬೇಕು ನಡೆದಾಡುವ ಅನ್ನೋ ರೀತಿಯಲ್ಲೇ ಅವರು ಬಿಂಬಿಸ್ಕೊಂಡಿರ್ತಕ್ಕಂಥ ಸರಿ ಹೀಗೆ ಒಂದು ಆಯಿತು ಅಲ್ಲ ಬಿಡುಗಡೆ ಕ್ಯಾಲೆಂಡ್ರು ಬಿಡುಗಡೆ ಸಹ ಆಯಿತು ಬಿಡುಗಡೆ ಆಗಿ ಹಿಂಗೆ ನಮ್ಮದು ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ಇರ್ತವೆ ಜಾಲತಾಣಗಳಲ್ಲಿ ನಾನು ಅದನ್ನು ಪಬ್ಲಿಷ್ ಮಾಡಿದೆ ಪಬ್ಲಿಷ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಬ್ಬರು ಅವರು ಬೆಂಗಳೂರವ್ರೆ ಉದಯ್ ಅಂತಕ್ಕಂಥೇಳಿ ನಮ್ಮ ಸ್ನೇಹಿತರು ಅದನ್ನು ನೋಡ್ಬಿಟ್ಟು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಏನಪ್ಪ ಎಷ್ಟು ಬಂದು ಅದ್ರ ಮೆಸೇಜ್ ಹಾಕಿದ್ರು ಏನು ಎಷ್ಟು ಕೊಟ್ಟರು ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ಎಷ್ಟು ಲಕ್ಷ ಕೊಟ್ಟರು ಅನ್ನೋ ರೀತಿಲಿ ಮಾತಾಡೋದು ಅಂದರೆ ನಿಮ್ಮ ಸ್ನೇಹಿತರವರು ನಮ್ಮ ಸ್ನೇಹಿತರೆ ಅಂದರೆ ಹೌದು ಉದಯ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅವರೊಬ್ಬರೇ ಹತ್ರ ಮಾತಾಡಿದ್ದು ಬೇರೆ ಯಾರೂ ನನಗೆ ಫ ಮಾತಾಡಲಿಲ್ಲ ಅವರು ಫೋನ್ ಮಾಡಿ ಮಾತಾಡಿದ್ರು ಏನು ರಘು ಹೋಗಿ ಎಗಡೆ ಹತ್ರ ಹೋಗಿ ಇದು ಮಾಡಿಬಿಟ್ಟಿದೆ ಎಷ್ಟು ಕೊಟ್ಟರು ಏನು ಕತೆ ಅಂತ ಎಷ್ಟು ಕೊಟ್ರ ನನಗೆ ಆವಾಗ ನನಗೆ ಗೊತ್ತಿಲ್ಲ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ ಏನು ಕೊಡ್ತಾರೋ ಮಾಡ್ತಾ ನನಗೆ ಅದು ನಿಜಲ್ಲಿ ನನಗೆ ಟೋಟಲಿ ನನಗೆ ಅದೊಂದು ಒಂದು ವಿಸ್ಮಯಕರವಾದಂಥ ಒಂದು ಪದ ಅವ್ರ ಮಗೇಲಿ ನಾನು ಕೇಳಿದ್ದು ಸರಿ ಅಂತೇಳಿ ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು ಅದು ಹಿಂಗೆ ಅವರು ಕ್ಯಾಲೆಂಡರ್ ಬಿಡುಗಡೆ ಅವ್ರು ನೋಡೋದೇ ದೊಡ್ಡ ಪುಣ್ಯ ಅವ್ರು ಸಿಗೋದೇ ದೊಡ್ಡ ಪುಣ್ಯ ಅಂಥದ್ರಲ್ಲಿ ದರ್ಶನ ಆಗಲಿ ಇನ್ನೂರು ರೂಪಾಯಿ ಕೊಟ್ಟು ವಿ ಪಿ ದರ್ಶನ ಮಾಡ್ಕೊಂಬಡ್ಬೋದು ಬಟ್ ಅವ್ರು ಸಿಗೋದು ಅವ್ರು ಬೇಕು ಅವ್ರು ಅವ್ರನ್ನ ಭೇಟಿ ಮಾಡಲೇಬೇಕು ಅವ್ರ ಕೈಯಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ಒಂದು ದಿನ ಕಾದು ಅದು ಹಿಂಗೆ ನಾವೇ ಬೇಕೋ ಕೊಟ್ಬಿಟ್ಬೇಕಾದ್ರೆ ಇದು ಕ್ಯಾಲೆಂಡರ್ ಬಿಡುಗಡೆ ಮಾಡಿಸೋಂಥ ಪರಿಸ್ಥಿತಿ ಹಂಗ ಇಲ್ಲ ಹಂಗೆ ಹೀಗೆ ಅವರು ಅವ್ರದ್ದು ಬ್ಯಾಕ್ಗ್ರೌಂಡ್ ಸರ್ ಇಲ್ಲ ಭಾಳ ಒಂದು ದೊಡ್ಡ ಮಟ್ಟದಲ್ಲೇ ಅವರು ಆ ಮತ ಒಂದು ಪದ ಹೇಳಿದ್ರು ಜೊತೆಗೆ ಅವ್ರು ಮಾತಾಡಿ ಇಟ್ಟ್ಮೇಲೆ ಇಮಿಡಿಯೇಟಾಗಿ ವಾಟ್ಸಪ್ಗೆ ನನಗೆ ಮಂಗಳೂರಲ್ಲಿ ಸೊ ಬೆಳ್ತಂಗ್ಡಲಿರ್ತಕ್ಕಂಥ ಸೋಮನಾಥ್ ನಾಯಕರು ಅಂತ ಇದ್ದಾರೆ ನಾಗರಿಕ ಸೇವಾ ಟ್ರಸ್ಟ್ ಅಂತೇಳಿ ಅವ್ರ ನಂಬರ್ ಎಲ್ಲ ಕಂಪ್ಲೀಟು ಲಿಂಕ್ ಕಳಿಸಿದ್ರು ಇದು ಸಂಬಂಧಪಟ್ಟು ನಾನು ಇಮಿಡಿಯೇಟಾಗಿ ಅದು ಕಳಿಸೋದು ನಾನು ನೋಡಿರಲಿಲ್ಲ ಬೆಳಗ್ಗೆ ಎದ್ದು ನೋಡಿದೆ ಏನದು ಏನೋ ಲಿಂಕ್ ಕಳಿಸಿದ್ರ ಅಂತೇಳಿ ಮನೆಯಲ್ಲಿ ವಾಚ್ ಮಾಡಿದೆ ಅದನ್ನು ಆ ಲಿಂಕನ್ನು ಓಪನ್ ಮಾಡಿದಾಗ ಸೋಮನಾಥ್ ನಾಯಕ್ ಸರ್ದು ಮತ್ತು ರಂಜನ್ ಸರ್ ಅವ್ರದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಸರ್ ರಂಜನ್ ರಾವ್ ಸರ್ ಅಂತೇಳಿ ಅವರು ಒಟ್ಟಿಗೆ ಇರ್ತಾರೆ ಸೋಮನಾಥ್ ನಾಗರಾಜ್ ಅವನಿಗೆ ಸರಿ ಅವಾಗ ನಮ್ಗೆ ಅವ್ರು ಪರಿಚಯ ಇರಲಿಲ್ಲ ಅವ್ರು ಲಿಂಕ್ ಕಳಿಸಿ ಅಷ್ಟೇ ನನಗೆ ಅದನಂತರ ಫೋನ್ ಮಾಡಿದೆ ಏನು ಸರ್ ಇಷ್ಟೊಂದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವ್ರ ಸಂಬಂಧಪಟ್ಟಂಗೆ ಭಾಳ ಕಠೋರವಾದಂಥ ಒಂದು ಆರೋಪ ಮಾಡ್ತಾಯಿದ್ದೀರಿ ಏನಿದೆ ಸಂಬಂಧ ಅಂತ ಇಡೀ ರಾಜ್ಯದಲ್ಲೇ ಒಂದು ನಡೆದಾಡುವ ದೇವರು ಅಂತ ಹೇಳ್ತಕ್ಕಂಥ ಮೇಲೆ ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ ಅಂತ ನಾವು ಹೇಳಿದೆ ಅದೇ ಪತ್ರಕರ್ತನಾಗಿ ನಾನು ಮಾತಾಡಿದೆ ಮೊದಲನೇ ಬಾರಿಗೆ ನೀವು ಒಂದು ಸರಿ ಬನ್ನಿ ನೀವು ಅಂತ ಹೇಳಿದ್ರು ಅವರು ಭಾಳ ಆಶ್ಚರ್ಯ ಆಯಿತು ಸರಿ ನಂತರ ನಾನು ಒಂದು ದಿನ ಭೇಟಿ ಕೊಟ್ಟೆ ಈ ಥರ ಬರ್ತಾ ಇದನ್ಸಿ ನಾನು ಒಬ್ಬನೇ ಹೋಗಿದ್ದೆ ಒಂದ್ಸತಿ ಡೈರೆಕ್ಟ್ ಇದಕ್ಕೆ ಸೋಮನಾಥ್ ಹೋದ್ರಿ ಡೈರೆಕ್ಟ್ ಬೆಳ್ತಂಗಡಿ ಬೆಳ್ತಂಗಡಿ ಸೋಮನಾಥ್ ನಾಯ್ಕ್ ಅವರಿಗೆ ಫೋನ್ ಮಾಡಿ ಈ ಥರ ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಒಬ್ಬನೇ ಹೋದ್ ಸುಮಾರು ಒಂದು ಅರ್ಧ ಮುಕ್ಕಾಲು ದಿನ ಅಂದ್ರೆ ಮಧ್ಯಾಹ್ನದ್ದು ಚರ್ಚೆ ನಡೀತು ಬಹಳ ಸಾಕಷ್ಟು ದಾಖಲೆಗಳು ಇತ್ತು ನಾನು ನೋಡಿ ಅದು ಇಟ್ ವೆರಿ ಶಾಕ್ ಟು ಮಿ ಮತ್ತೆ ಬಂದೆ ಮತ್ತೆ ನಾನು ಆಮೇಲೆ ಒಂದು ಎರಡು ಮೂರು ತಿಂಗಳ ನಂತರ ಮತ್ತೆ ಎಂಟೈರ್ ಟೀಮ್ ಒಂದು ಆರ್ ಎರಡು ಜನ ಹೋಗಿ ಯಾವ ನಿಮ್ಮ ಪೊಲೀಸ್ ಪತ್ರಿಕೆ ತಂಡ ಮತ್ತೆ ಇನ್ನೂ ಕೆಲವು ನಮ್ಮ ಸ್ನೇಹಿತರುಗಳು ಕರ್ಕೊಂಡು ಅವ್ರ ಅವರು ಪತ್ರಕರ್ತರುಗಳೇ ಸರ್ ಬಂದರು ಅವರು ಅದನ್ನೆಲ್ಲ ನೋಡಿ ಅದನ್ನು ಪತ್ರಿಕೆಯಲ್ಲಿ ಬರೀಲಿಕ್ಕೆ ಭಯಪಟ್ಟರು ಬಟ್ ಅದು ನಾನು ಭಯಪಡಲಿಲ್ಲ ಇಟ್ ವಾಸ್ ಟ್ರಾನ್ಸ್ಪರೆಂಟಾಗಿತ್ತು ಎಲ್ಲ ಡಾಕ್ಯುಮೆಂಟೇಷನು ಇಟ್ಸ್ ವೆರಿ ಹಾರ್ಡ್ ಕಾಪಿ ವಿಚ್ ಇಸ್ ಗೌರ್ಮೆಂಟಿಂದಾನೇ ಏನು ಬಂದಿರ್ತಕ್ಕಂಥದ್ದು ಅದು ಅದರಲ್ಲಿ ಬರೆಯೋದೇನು ತಪ್ಪೇನಿಲ್ಲ ಅಂತೇಳಿ ನಾನು ಮಾಡಿ ಇನ್ನು ಕೆಲವ್ರು ನಮ್ಮ ಜೊತೆ ಪತ್ರಕ್ಕೆ ಬಂದಿದ್ದು ಅವರು ಅದೇನೋ ಹಿಂದೆ ಹಾಕೋದು ಗೊತ್ತಿಲ್ಲ ಯಾಕೆ ಅಂತೇಳಿ ಮುಂದೆ ಮಂಜುನಾಥ ಸಮಯ ಭಯನೋ ಇರೋದು ಗೊತ್ತಿಲ್ಲ ಈಗ ನೀವು ಮಂಜುನಾಥ್ ಸ್ವಾಮಿ ವಿರುದ್ಧ ಬರಿ ಅಲ್ವಲ್ಲ ನಿಮ್ಗೆ ಯಾಕೆ ಮಂಜುನಾಥ್ ಸ್ವಾಮಿ ಅಲ್ಲ ಕೆಲವರಿಗೆ ದೇವರೇ ಅನ್ನೋದು ಅವರ ಒಂದು ವೀರೇಂದ್ರಗಡೆ ಅವರ ಮಠದಲ್ಲಿ ಮಂಜುನಾಥ ಸ್ವಾಮಿ ಬೇಡಪ್ಪ ವೀರೇಂದ್ರ ಹೆಗಡೆ ಬೇಡ ಅವರು ಒಳ್ಳೆಯವರು ದೇವ್ರು ಸತ್ಯವನ್ನ ಪ್ರತಿಪಾದಿಸಿದ್ರೆ ಧರ್ಮವನ್ನ ಪ್ರತಿಪಾದಿಸಿದ್ರೆ ಸತ್ಯವನ್ನ ನೀವು ಬರೆದ್ರೆ ಮಂಜುನಾಥ್ ಸ್ವಾಮಿ ಆಶೀರ್ವಾದ ಮಾಡ್ತಾನೆ ಹೌದು ಅದೇ ಅದು ನನಗೆ ಅದಕ್ಕೆ ನಾವು ಇದ್ರೆ ನಾವು ಅವ್ರು ಬಿಟ್ಟು ನಾನು ನನಗೆ ಮಾಡ್ತಾ ಇದ್ದಲ್ಲ ಅವ್ರಿಗೆ ಭಯಪಡಕ್ಕೆ ಏನಿದೆ ನಿಮ್ ಸತ್ಯ ಅಂತ ಅನ್ಸಿದ್ರೆ ನೀವು ಅಲ್ಲಿ ನಾನು ಅದನ್ನೇ ಸ್ಟಾರ್ಟ್ ಮಾಡಿದೆ ಬಟ್ ಅವ್ರು ಬರಲಿಲ್ಲ ನನ್ಗೆ ಗೊತ್ತಿಲ್ಲ ಸರಿ ಆಮೇಲೆ ಮುಂದೇನಾಯ್ತು ಸೊ ಮುಂದೆ ಆಯಿತು ಆಮೇಲೆ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ವೀರೇಂದ್ರ ಹೆಗಡೆ ಅವರಿಗೆ ಸ್ವತಃ ಒಂದು ಲೆಟ್ರ್ ಕಳಿಸ್ತೀನಿ ನಾನು ಮತ್ತು ಇನ್ನೊಬ್ಬರು ಹಾಸನಲ್ಲೊಬ್ಬರು ಪತ್ರಕರ್ತರಿದ್ದು ಅವರು ಕೂಡ ಇಬ್ಬರು ಒಂದು ಲೆಟ್ರ್ ಕಳಿಸ್ತೀರಿ ಈ ಥರ ನಿಮ್ಮಲ್ಲಿ ಈ ಥರ ಗಟೋವರವಾದ ಆರೋಪ ಬರ್ತಾ ಇದೆ ಭಾಳ ಗಂಭೀರವಾದ ಆರೋಪ ಅದು ನೀವು ಸಾಕಷ್ಟು ಸಾವಿರಾರು ಕೋಟಿ ನೀವು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಥರ ಅಲ್ಲಿ ನ್ಯಾಚುರೋಪತಿ ಹಾಸ್ಪಿಟಲ್ ಇದೆ ನೇತ್ರಾವತಿ ನದಿ ಪಕ್ಕದಲ್ಲೇ ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ ಇದೆ ಅದು ಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲಿ ಇದು ಆಗಿನ ಇದರಲ್ಲಿ ಸರ್ಕಾರ ಅವರಿಗೆ ಏಳು ಏಳು ಎಕರೆ ಏನೋ ಆ್ಯಕ್ಚುಲಿ ಹದಿನಾಲ್ಕು ಹದಿನಾಲ್ಕು ಎಕರೆ ಅನ್ಸುತ್ತೆ ಅದು ಅಲ್ಲಿಗೆ ಊದೋಟ ಮತ್ತು ಅಲ್ಲಿ ಬರ್ತಕ್ಕಂಥ ಏನು ಭಕ್ತಾದಿಗಳಿಗೆ ಹೂದೋಟ ಮತ್ತು ಮೃಗಾಲಯ ಮಾಡಲಿಕ್ಕೆ ಅದನ್ನು ಅನುಮತಿ ಕೊಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟದಲ್ಲೆಲ್ಲ ಇತ್ತು ಅದನ್ನೆಲ್ಲ ಒಂದು ಗ್ರಾಸ್ ಮಾಡಿ ವೀರೇಂದ್ರಗಡರಿಗೆ ಒಂದು ಲೆಟರ್ ಕೊಡ್ತೀವಿ ತಮ್ಮ ಬಗ್ಗೆ ಒಂದು ಕೊಟ್ಟರೆ ನೀವು ನಾವು ಪೋಸ್ಟ್ ಮುಖಾಂತರ ಕಳ್ಸಿ ಕೊಡ್ತೀನಿ ಪೋಸ್ಟ್ ಮುಖಾಂತರ ಕಳ್ಸಿ ಕೊಡ್ತೀರಿ ನಮಗೆ ಇದಕ್ಕೆ ವೇದಿಕೆ ಬೇಕು ತಮ್ಮಿಂದ ಒಂದು ಹೇಳಿಕೆ ಬೇಕು ಈ ಥರ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ನಾವು ಮುಂದಿನ ಇದರಲ್ಲಿ ಬರೆಯೋದ ಏನು ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಈ ಥರ ಆರೋಪ ಮಾಡ್ತೀವಿ ಅಂತ ಬಟ್ ಸುಮಾರು ಜನ ನಾವು ಒಂದು ಒಂದೂವರೆ ಎರಡು ತಿಂಗ್ಳಿಗೆ ಕಾದವು ಅದಕ್ಕೆ ಉತ್ತರ ಬರಲಿಲ್ಲ ಆಮೇಲೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೈ ಮುಗಿದು ಎಲ್ಲ ನಿಮ್ಮ ಬಾರ ಅಂತೇಳಿ ಅವ್ರಿಗೆ ಒಂದು ಅವ್ರಿಗೆ ಬಿಟ್ಟು ಈಗ ಸ್ಟಾರ್ಟ್ ಅಂತ ಬಿಟ್ಟು ಆವತ್ತಿನ ಸ್ಟಾರ್ಟ್ ಮಾಡಿ ಇವತ್ತವರೆಗೂ ಇನ್ನೂ ಕಂಟಿನ್ಯೂಷನ್ ಬರೀತಾ ಇದ್ದೀನಿ ಆ ದಾಖಲಾತಿ ಬಗ್ಗೆ ನಿಮಗೆ ಬರೀಲಿಕ್ಕೆ ನೀವು ಮಂಜುನಾಥ ಅಣ್ಣಪ್ಪನ ಮೊರೆ ಹೋಗಿ ಬರೆದಿದ್ದೀರಿ ಹೌದು ಹಂಡ್ರೆಡ್ ಪರ್ಸೆಂಟ್ ಅವರ ಒಂದು ಶಕ್ತಿ ಅಂದರೆ ಇವತ್ತು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಈಗಲೂ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿ ನಂಬ್ತೀರಿ ಸರ್ ದೇವರು ನಾನು ದೇವ್ರ ಮೇಲೆ ನಾನು ಯಾವುದೇ ಥರದ್ದು ಅಪಪ್ರಚಾರ ಆಗಲಿ ಅವ್ರ ದೇವ್ರು ಸರಿ ಇಲ್ಲ ಇನ್ನೊಂದು ಸರಿ ಇಲ್ಲ ನಾನು ಹೇಳ್ತಾ ಇಲ್ಲ ನಾವು ಧರ್ಮಸ್ಥಳ ಒಂದು ಇದು ಮಂಜುನಾಥ ಶ್ರೀ ಬಹಳ ನಾವು ಗಂಭೀರವಾಗಿ ನಾನು ನಂಬ್ತಿ ನಂಬತಕ್ಕಂಥ ಕೆಲಸ ಮತ್ತೆ ಕದೇ ಸಂಸ್ಥೆ ಬಗ್ಗೆ ಬರಿತಾ ಇದ್ದೀರಿ ಸರ್ ಅದು ಸಂಸ್ಥೆ ಅಂದರೆ ಧರ್ಮಸ್ಥಳ ದೇವರಷ್ಟೇ ಅಷ್ಟೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಅವರು ಮನುಷ್ಯರು ನಮ್ಮಂಗೆ ಅವರು ಮನುಷ್ಯರು ಅವ್ರು ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡಬೇಕು ಅದು ಬಿಟ್ಟು ಏನು ಅನಾಚಾರಗಳು ಮಾಡ್ತಾ ಇರ್ತಕ್ಕಂಥ ಸಮ ದಾಖಲೆಗಳಿತ್ತು ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ಮಂಜುನಾಥ ಸ್ವಾಮಿ ದೇವ್ರ ಬಗ್ಗೆ ಯಾರಾದರೂ ಮಾಡ್ಲಿಕ್ಕೆ ಆಗ್ತದೆ ಯಾರೂ ಮಾಡೋಕ್ಕಲ್ಲ ಯಾಕಂದರೆ ಎಲ್ಲ ಪ್ರತಿಯೊಬ್ಬರೂ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಸಂಪ್ರದಾಯಗಳಿದ್ದಾವೆ ಮಾಡಲೇಬೇಕು ಸರಿ ವೀರೇಂದ್ರ ಹೆಗಡೆಯವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಹೌದು ಸರ್ ಒಂದು ಒಂದೂವರೆ ತಿಂಗಳಕ್ಕಾದ್ರೆ ಆಮೇಲೆ ನೀವು ಪ್ರಕಟಿಸಿದ್ರಿ ಮತ್ತೆ ಮುಂದೆ ಏನಾಯಿತು ಸರಿ ಅಲ್ಲಿ ಏನು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಪ್ರಕಟಣೆ ಮಾಡ್ಕೊಂಡು ಬರ್ತಾ ಇದ್ನ ಅಲ್ಲಿ ಇವರು ಇವತ್ತಿಗೂ ಸಹ ಸಹ ಅವ್ರು ನಮಗೆ ಯಾವುದೇ ಥರದ್ದು ಉತ್ತರ ಕೊಡಲಿಲ್ಲ ನಮಗೆ ಈ ಥರ ಯಾಕೆ ನೀವು ಬರೀತಾ ಇದ್ದೀರಿ ಅಂತ ಕೂಡ ಅವರು ಅವರ ಸಿಬ್ಬಂದಿಗಳಾಗಲಿ ಅವರಾಗಲಿ ಅಥವಾ ಅವ್ರ ಪರವಾಗಿ ಯಾರೂ ಸಹ ಯಾರೂ ಕೇಳಲಿಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಅದು ಒಳಗಡೆ ಏನು ಸಪೋರ್ಟಿವ್ ಡಾಕ್ಯುಮೆಂಟ್ ಸರ್ಕಾರದ ಏನೇನು ಬರ್ತಾಯಿತ್ತು ಆ ಒಂದು ಬೇಸ್ ಮೇಲೆ ಆ ಹೆಡ್ಡಿಂಗ್ ಕೊಟ್ಕೊಂಡು ನನ್ನ ಡಾಕ್ಯುಮೆಂಟ್ನೆಲ್ಲ ಒಳಗಡೆ ಹಾಕೊಂಡು ನಾವು ಮಾಡ್ತಾಯಿದ್ದೆ ಇವತ್ತರೆಗೂ ನನಗೆ ಈ ಟಿಲ್ ಟುಡೇ ಇವತ್ತು ಸಹ ನನಗೆ ಅವರು ಯಾರೇ ತರ ಅವರು ಪರವಾಗಿ ಕಾಲ್ ಟಚ್ ಮಾಡಿಲ್ಲ ನಮ್ಮ ಫೋನು ಮಾಡಿಲ್ಲ ಕಾಲು ಮಾಡಿಲ್ಲ ಯಾಕೆ ಬರೀತಿದ್ದಾರೆ ಈಗ ನೋಡಿ ವೀರೇಂದ್ರ ಹೆಗಡೆ ಅವರು ಕೋರ್ಟ್ಗಳಿಗೆ ಹೋಗುವುದು ಮಾಧ್ಯಮಗಳ ವಿರುದ್ಧ ಇಂಜೆಕ್ಷನ್ ಆರ್ಡರ್ ತರುವುದು ಮತ್ತು ಅವರ ವಿರುದ್ಧ ಯಾರಾದರೂ ಬರೆದವ್ರಿಗೆ ಡಿಫಮೇಷನ್ನು ಇತ್ಯಾದಿ ಮಾಡುವುದು ನಡ್ಕೊಂಡು ಬಂದಿದೆ ಹಿಂದಿನಿಂದ ಹಲವಾರು ಪ್ರಕರಣಗಳಲ್ಲಿ ಇದು ನಡೆದಿದೆ ನಿಮ್ಮನ್ನು ಯಾಕೆ ಬಿಟ್ಟಿದೆ ನಿಮ್ಮನ್ನು ಯಾಕೆ ಟಚ್ ಮಾಡಿಲ್ಲ ಸರ್ ನಾನು ನನ್ನನ್ನು ಯಾಕೆ ಟಚ್ ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬರಿತಾ ಇರ್ತಕ್ಕಂಥ ಸತ್ಯವ ಸತ್ಯನೇ ಅವರಿಗೆ ಬಾಯಿ ಮುಗ್ದಂ ಆಗಿದೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅವರ ಕೈ ಕೈ ಬಾಯಿನ ಕಟ್ಟ ಕಟ್ಟಾಕಂಗೆ ಆಗಿದೆ ಅನ್ನೋ ನನ್ನ ಒಂದು ನಂಬಿಕೆ ಅಷ್ಟು ಸತ್ಯವಾದಂಥ ಡಾಕ್ಯುಮೆಂಟ್ಸ್ ಅದರಲ್ಲಿದೆ ಸೊ ನೀವು ಸತ್ಯ ಹೇಳಿದಿರಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ವೀರೇಂದ್ರ ಹೆಗಡೆ ಅವರು ಬಾಯಿ ಕಟ್ಟಾಕಿದ್ದಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನನ್ನ ವಿಷಯದಲ್ಲಿ ನನ್ನ ಪತ್ರಿಕೆಯಲ್ಲಿ ಬಟ್ ಬೇರೆಯವರು ಹೆಂಗೆ ಅವರು ಸ್ಟೇ ತರ್ತಾರೆ ಮತ್ತು ಡಿಫಮೆಟ್ರಿ ಹೋಗ್ತಾರೆ ಅಂತಕ್ಕಂಥದ್ರಲ್ಲಿ ನನಗೆ ಗೊತ್ತಿಲ್ಲ ಬಟ್ ನನ್ನ ವಿಷಯದಲ್ಲಿ ನನ್ನ ಪತ್ರಿಕೆ ಲೇಖನ ಏನಿದೆ ಅದು ವಿತ್ತ ಸರ್ಕಾರಿ ದಾಖಲಾತಿಗಳ ಪ್ರಕಾರ ನಾನು ಪ್ರಕಟಿಸಿದ್ದೀನಿ ಅದು ಕೂಡ ನಾನು ಅದು ಮಾಡಿದ್ದೀನಿ ಪ್ರತಿಯೊಂದು ಕೂಡ ನಾನು ಧರ್ಮಸ್ಥಳಕ್ಕೂ ಸಹ ನಾನು ಇದನ್ನು ಪತ್ರಿಕೆ ಕಳಿಸ್ಕೊಡ್ತಾ ಇದ್ದೀನಿ ನೀವು ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಯಾವತ್ತೂ ಪ್ರಯತ್ನ ಮಾಡಿಲ್ವಾ ಇಲ್ಲ ಸರ್ ನಾನು ಯಾವಾಗ ನಂದು ಕ್ಯಾಲೆಂಡರ್ ಬಿಡುಗಡೆ ಆಯಿತು ಅವಾಗ ಹೆಂಗೆ ಈ ಥರ ಎಲ್ಲ ನಮ್ಮ ಸ್ನೇಹಿತರುಗಳು ಹೇಳಿದ್ರು ಈ ಥರ ಎಲ್ಲ ಮಾಡಿದ್ರು ಅವದ್ದೇ ಲಾಸ್ಟ್ ಅವಾಗ ಅವ್ರಿಗೆ ನಾನು ಫೋನಲ್ಲಿ ಕೂಡ ಅವ್ರ ನಂಬರ್ ಕೂಡ ನನ್ನ ಹತ್ರ ಇಲ್ಲ ಬಿ ಧರ್ಮಸ್ಥಳ ಲ್ಯಾಂಡ್ ಲೈನು ನಾವು ಏನಾದರೂ ರೂಮ್ ಬುಕ್ ಮಾಡ್ಬೇಕು ಅಂತಂದಾಗ ಲ್ಯಾಂಡ್ ಲೈನ್ ರೂಮ್ ಅದೊಂದು ಇದ್ರೆ ಧರ್ಮಸ್ಥಳ ನಾವು ವೆಬ್ಸೈಟ್ ಕೂಡ ಸಿಗ್ತದೆ ಬಿಟ್ಟರೆ ಬೇರೆ ಅವರು ಅವ್ರ ಪರವಾಗಿರ್ತಕ್ಕಂಥವ್ರು ಅವರು ಸೆಕ್ರೆಟ್ ಯಾರ ನಂಬರ್ನ ಆ ಥರ ಇಲ್ಲ ಅವರು ನಿಮ್ಮನ್ನು ಸಂಪರ್ಕ ಮಾಡಲಿಲ್ಲ ಇಲ್ಲ ನೀವು ಅವ್ರ ಇಲ್ಲ ಇಲ್ಲ ಮತ್ತೆ ಮತ್ತೆ ಫರ್ದರ್ ಭೇಟಿ ಆಗಿದೆಯಾ ಯಾವಾಗ ಅವ್ರನ್ನ ಸರ್ ಭೇಟಿ ಆಗಿದ್ರೆ ಅಂತ ಅನಿಕ್ಷ ಅನಿರೀಕ್ಷಿತವಾದ ಯಾಕಂದ್ರೆ ನಾನೊಬ್ಬ ಪತ್ರಕರ್ತನಾಗಿ ನನಗೆ ಒಂದು ಈ ಒಂದು ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಬಿ ಸಿ ಪಾಟೀಲ್ ಅವರು ಕೃಷಿ ಸಚಿವರಾಗಿರ್ತಾರೆ ಕೃಷಿ ಸಂಬಂಧಪಟ್ಟಾಗಿ ಹೌದೌದು ಅಂದ್ರೆ ಅಂದ್ರೆ ಒಂದು ಒಂದ್ ವರ್ಷದಿಂದ ಒಂದು ವರ್ಷ ಹೌದು ಒಂದ್ ವರ್ಷದಿಂದ ಕೃಷಿ ಸಚಿವ ಬಿ ಸಿ ಪಾಟೀಲ್ ಇರ್ತಾರೆ ಆ ಬೀಜ ಒಂದು ಇದು ಅಶೋಕ ಹೋಟ್ಲಲ್ಲಿ ಒಂದು ಪ್ರೆಸ್ ಮೀಟ್ ಇದಾಗಿರ್ ಇವರು ಚೀಫ್ ಗೆಸ್ಟ್ ಯಾರು ವೀರೇಂದ್ರ ಕಾರ್ಯಕ್ರಮ ಅದು ಯಾವ್ದೋ ರೈತರ ಸಂಬಂಧಪಟ್ಟಂಗೆ ಒಂದು ಇದಿರುತ್ತೆ ಆ ಒಂದು ಇದರಲ್ಲಿ ಇವರು ಚೀಫ್ ಗೆಸ್ಟ್ ರೈತರ ಸಂಬಂಧಪಟ್ಟಂಗೆ ಎಲ್ಲ ಎಲ್ಲಾ ಒಂದು ಸನ್ಮಾನ ಸಮಾರಂಭಗಳು ಇರ್ತವೆ ಹಂಗಾಗಿ ಸೊ ನನಗೆ ಅಲ್ಲಿ ವೀರೇಂದ್ರಗಡೆನ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಮಾಡಕ್ ಆಗುತ್ತೆ ನಾನಾಗ ನಾನಲ್ಲಿ ಹೋದ್ರೆ ಸಮಸ್ಯೆ ಆಗ್ತದೆ ಬರ್ಕೊಂಡ್ ಬರ್ತಾ ಇದಿ ಈಗ ನೀವು ಅವ್ರ ಬಗ್ಗೆ ಬರ್ಕೊಂಡ್ ಬರ್ತಾ ಇದ್ರಿ ಧರ್ಮಸ್ಥಳದಲ್ಲೂ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಿ ಏನ್ ಸಮಸ್ಯೆ ಆಗುತ್ತೆ ಭಯನಾ ನಿಮಗೆ ಸರ್ ಅಲ್ಲ ಧರ್ಮಸ್ಥಳದಲ್ಲಿ ನಾನೇ ಬರೋದು ಅಲ್ಲಿ ತಗೊಂಡಾಗ ಅವ್ರು ಯಾರು ಬಿಡೋದಿಲ್ಲ ಅಲ್ಲಿ 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 ಸಿಬ್ಬಂದಿಗಳು ಬಹಳ ಸ್ಟ್ರಾಂಗ್ ಇದ್ದಾರೆ ಏನ್ ಮಾಡ್ಲಿಕ್ಕೂ ರೆಡಿ ಅವರು ಸಿಬ್ಬಂದಿಗಳು ನೀವೇ ಧರ್ಮಸ್ಥಳಕ್ಕೆ ಹೋಗಿ ಅವ್ರ ಭೇಟಿ ಆಗ್ಲಿಕ್ಕೆ ನಿಮಗೆ ಭಯ ಇತ್ತು ಭಯ ಇರಲಿಲ್ಲ ಸರ್ ನಾವು ಹೋಗ್ಬೋದು ಬಟ್ ಒಳ್ಳೆ ಬಿಡ್ಲಿಕ್ಕೆ ಹೋಗಲ್ಲ ಬಿಡಲ್ಲ ಸುಮ್ನೆ ಅಲ್ಲಿ ಬದಲು ಬಟ್ ನನಗೆ ನನಗೆ ಚಾನ್ಸ್ ಸಿಕ್ತು ಇವರು ಇಲ್ಲೇ ಬಂದ್ರು ಪ್ರೆಸ್ ಮೀಟ್ ಅಶೋಕ ಪ್ರೆಸ್ ಮೀಟ್ ನಡೀತಾ ಇತ್ತು ಸರ್ ಪ್ರೆಸ್ ಮೀಟ್ ಎಲ್ಲ ಮುಗೀತು ನಂತರ ಅಲ್ಲಿ ಅವಾಗ್ತಾನೆ ಅವಾಗ ಆಚೆ ಬರ್ತಾ ಇದ್ರು ಅವಾಗ ನಾನು ಪೇಪರ್ ಕೊಟ್ಟೆ ಇದೇ ಅವ್ರ ಫೋಟೋ ಎಲ್ಲ ಇತ್ತು ಅದೇ ಥರ ಫೋಟೋ ಅವರು ಏನು ತಿಳ್ಕೊಂಡ್ರು ಮೋಸ್ಟ್ಲಿ ಓ ನನ್ನ ಬಗ್ಗೆ ಚೆನ್ನಾಗಿ ಅಂತ ತಿಳ್ಕೊಂಡ್ರು ಸೊ ಅವ್ರ ಕೈಯಲ್ಲಿ ಕೊಟ್ಟೆ ಅವರು ಒಂಥರ ಮಕ್ಕ ಅಪ್ಸೆಟ್ ಆಯಿತು ಅವ್ರ ಜೊತೆ ಇನ್ನೊಬ್ರು ಯಾರೋ ಸೆಕ್ರೆಟರಿ ಇದ್ದು ಅವ್ರಿಗೂ ಕೊಟ್ಟೆ ನಂತರ ಅವ್ರ ಕಾರಲ್ಲೂ ಡ್ರೈವರ್ಗೂ ಸಹ ಇಟ್ಟು ಹೆಗ್ಡೆಯವರು ಹೇಳೋದು ಇಡ್ಬೇಕು ಹೇಳ್ಬಿಟ್ಟು ಅಲ್ಲೂ ಇಟ್ಟೆ ಇಟ್ಬಿಟ್ಟು ಬಂದು ಏನು ಏನು ರೆಸ್ಪಾನ್ಸ್ ಮಾಡಿ ಏನು ರೆಸ್ಪಾನ್ಸ್ ಮಾಡಿಲ್ಲ ನಾವು ಎಲ್ಲ ನಗ್ನಗ್ತಾ ಆಚೆ ಬರ್ತಾಯಿದ್ದು ನಾನು ಕೊಟ್ಟ ನಂತರ ಬೇರೆಯವರೆಲ್ಲ ಕಾಲು ಮುಗೀತಾ ಕೊಟ್ಟ ನಂತರ ಓದಿ ನಿಮ್ಮ ನಿಮ್ಮ ಬಗ್ಗೆ ಬರ್ದೀನಿ ಅಂತೇಳಿ ಹೇಳೇ ಬಂದಿದೆ ಅವರ ಅಕ್ರಮಗಳು ಅದು ಅಂತ ಹೇಳ್ತಾ ಇದೀರಲ್ಲ ಅದರಲ್ಲಿ ಮುಖ್ಯವಾಗಿ ಯಾವುದು ನಿಮ್ಮ ಪ್ರಕಾರ ಯಾವ ಪ್ರಕರಣಗಳನ್ನು ನೀವು ಇಲ್ಲಿ ನಮಗೆ ನಮ್ಮ ವೀಕ್ಷಕರಿಗೆ ಇದು ಒಂದಲ್ಲ ಎರಡಲ್ಲ ಈಗ ಅವರು ನೋಡಿ ಈಗ ಧರ್ಮಸ್ಥಳ ಏನು ಗರ್ಭಗುಡಿ ಏನಿದೆ ಇದು ಸಾರ್ವಜನಿಕ ಸ್ವತ್ತು ಅಂತೇಳಿ ನಾವೆಲ್ಲರೂ ನಂಬಿರ್ತಕ್ಕಂಥ ಒಂದು ಇಡೀ ಎಂಟೈರ್ ಪ್ರಪಂಚ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಎಲ್ಲ ದಾಖಲಾತಿಗಳ ಪ್ರಕಾರ ಏನು ಸರ್ಕಾರಿ ಆಧಾರ ಏನೋ ದಾಖಲಾತಿಗಳು ಇದಾವ ಆ ದಾಖಲಾತಿಗಳ ಪ್ರಕಾರ ಧರ್ಮಸ್ಥಳ ಗರ್ಭಗುಡಿ ಹ್ಮ್ ಒಂದ್ ಎಕರೆ ಹದಿನೇಳು ಸೆಂಟ್ಸ್ ವೀರೇಂದ್ರ ಹೆಗಡೆ ಹೆಸರು ಪಾಣಿ ಬರ್ತದೆ ಸಾವಿರದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಗುಡಿ ಇರುವಂತಹ ಜಾಗದ ಗರ್ಭಗುಡಿ ಸುತ್ತ ಸುತ್ತ ಎಂಟೈರ್ ಅದೊಂದೇ ಒಂದು ಎಕರೆ ಅಂತಂದ್ರೆ ಸುತ್ತಮುತ್ತ ಹಾಲು ಗರ್ಭಗುಡಿ ಎಲ್ಲ ಹಾಲ್ ಎಲ್ಲ ಸೇರಿ ಒಂದು ಎಕರೆ ಹದಿನೇಳು ಸೆಂಟ್ಸ್ ಅದು ಅವರ ಹೆಸಲ್ಲಿ ಪಾಣಿ ಇದೆ ಯಾರು ವೀರೇಂದ್ರ ವೀರೇಂದ್ರ ಹೆಗಡೆ ಸ್ವಂತ ಸರಿ ಹಾಗಿದ್ರೆ ಅದು ಸ್ವತಃ ಅವ್ರದೇ ಆಯ್ತು ಅವು ಹೆಂಗಾಗ್ತದೆ ಅದು ಈಗ ದೇವಸ್ಥಾನದ ಭೂಮಿ ದೇವರ ಹೆಸರಲ್ಲಿರಬೇಕು ಇರಬೇಕು ಅಥವಾ ಸಂಸ್ಥೆ ಹೆಸರಲ್ಲಿ ಇರಬೇಕು ಹೌದು ಖಾಸಗಿಯಾಗಿ ವೀರೇಂದ್ರ ಹೆಗಡೆ ಅದ್ ಬಿಟ್ರೆ ಬೇರೆ ಸರ್ ಪ್ರಮುಖ ಅವರ ಇವ್ರದ್ದು ಮೇನ್ ಕಾನ್ಸೆಪ್ಟ್ ಅಂದ್ರೆ ಸರ್ಕಾರ ಜಮೀನು ಎಲ್ಲಿದೆಯೋ ಆ ಸುತ್ತಮುತ್ತ ಇವ್ರ ಜಾಗ ಪರ್ಚೇಸ್ ಮಾಡ್ತಾರೆ ನಂತರ ಅದನ್ನೆಲ್ಲ ಎನ್ಕ್ರೋಚ್ ಮಾಡ್ಕೊಂಡೇ ಬರ್ತಾರೆ ಆ ಥರದ್ದು ಸಾಕಷ್ಟು ಇದಾವೆ ಸಾಕಷ್ಟು ನ್ಯಾಚುರೋಪತಿ ಅಲ್ಲ ತಿದ್ದು ಟ್ಯಾಂಪರಿಂಗ್ ಮಾಡಿದ್ರು ಅದನ್ನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಒಂದು ಅಲ್ಲಿ ಧರ್ಮಸ್ಥಳ ನೇತಾವತಿ ಪಕ್ಕದಲ್ಲಿ ನ್ಯಾಚುರೋಪತಿ ಇದೆ ಅದನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಸರ್ಕಾರ ಆದೇಶ ತಿದ್ದುಪಡಿ ಮಾಡಿ ಡಿ ಸಿ ಕೋರ್ಟ್ ಅಲ್ಲಿ ಅವರು ಇವರು ಸೋಮನಾಥ್ ನಾಯ್ಕ ಅವರು ಮತ್ತೆ ರಂಜನ್ ಸರ್ ಇಬ್ರು ಅದರ ಸಂಬಂಧಪಟ್ಟಂಗೆ ಕೇಸ್ ಎಲ್ಲ ಮಾಡಿದ್ದಾರೆ ಇದಲ್ಲದೆ ಬೇರೆ ಯಾವ ವಿಷಯದ ಬಗ್ಗೆ ಇದೆಲ್ಲ ಈಗ ಸಾಕಷ್ಟು ಇವಾಗ ಯಲಂಕ ಹತ್ರ ಒಂದು ಡಿ ನೋಟಿಫಿಕೇಶನ್ ಮೂವತ್ತೈದಕ್ಕಿಂತ ಡಿ ನೋಟಿಫಿಕೇಶನ್ ಕೂಡ ಇದೆ ಅವರು ಎಸ್ ಡಿ ಎಂ ಎಜುಕೇಶನ್ ಸೊಸೈಟಿಗೆ ಅದನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಕೂಡ ನಾನು ಎಲ್ಲ ದಾಖಲೆಗಳು ತೆಗಿತಾ ಇದ್ದೀನಿ ಕೆಲವು ದಾಖಲೆಗಳು ಸಿಕ್ಕಿದೆ ಕೆಲವು ದಾಖಲೆಗಳೆಲ್ಲ ತೆಗಿತಾ ಇದ್ದೀನಿ ಅದನಂತರ ಮತ್ತೆ ಇಲ್ಲಿ ನೆಲಮಂಗಲ ಹತ್ರ ಮೂವತ್ತೈದು ಎಕರೆ ಹೌದು ಡಿ ನೋಟಿಫಿಕೇಶನ್ ಮಾಡಿದ್ದಾರೆ ಸುದ್ದಿ ಬಂದಿಲ್ಲ ಬಂದಿಲ್ಲ ಸರ್ ಅದು ನಾವೆಲ್ಲ ಕಲೆಕ್ಟ್ ಮಾಡಿದ್ರೆ ಅದು ಪೇಪರ್ ಕೂಡ ಒಂದು ಲಾಸ್ಟ್ ಆಯಿತು ಸುಮಾರು ಒಂದು ಟೆನ್ ಇಯರ್ಸ್ ಬ್ಯಾಕ್ ಪೇಪರ್ ಸಹ ಬಂದಿದೆ ಹೌದು ಮೂವತ್ತೈದು ಎಸ್ ಡಿ ಎಂ ಎಜುಕೇಶನ್ ಸೊಸೈಟಿ ಸಂಬಂಧಪಟ್ಟಂಗೆ ಅವರು ಡಿನೋಟಿಫಿಕ ಮಾಡ್ಕೊಂಡಿದ್ದಾರೆ ಆ ಜಾಗ ಖಾಲಿಯಾಗೇ ಇದೆ ಇನ್ನು ಕೂಡ ಸ್ವಲ್ಪ ಕೆಲವು ಡಾಕ್ಯುಮೆಂಟೇಶನ್ ಸಿಕ್ಕಿದೆ ಇನ್ನು ಕೆಲವು ದಾಖಲಾತಿಗಳು ಸಿಗಬೇಕು ವೇಟ್ ಮಾಡ್ತಾ ಇದೀನಿ ಅದಲ್ಲದೆ ಇಲ್ಲಿ ನೆಲಮಂಗ್ಲ ಟುವರ್ಡ್ಸ್ ಕುಣಿಗಳು ಹೋಗೋ ರೋಡ್ ಅಲ್ಲಿ ಮಾದೇವಪುರ ಗ್ರಾಮ ಅಂತ ಇದೆ ಮಹಾದೇವಪುರ ಹೌದು ಅಲ್ಲಿ ಇತ್ತೀಚೆಗೆ ಒಂದು ಇಪ್ಪತ್ತೈದು ಎಕರೆ ಜಾಗದಲ್ಲಿ ಅವರಲ್ಲಿ ಒಂದು ಕ್ಷೇಮವನ ಅಂತ ಹೇಳ್ಬಿಟ್ಟು ಅಲ್ಲೂ ನ್ಯಾಚುರೋಪತಿ ಮಾಡಿದ್ದಾರೆ ಹೊಸದಾಗೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಭೇಟಿ ಆಗಿದ್ರು ಈ ಒಂದು ಎರಡು ತಿಂಗಳಿಂದ ಹೊಸ ಶಾಸಕರನ್ನೆಲ್ಲ ಅಲ್ಲಿ ಒಂದು ಭೇಟಿ ಇತ್ತು ಈ ಹೊಸ ಶಾಸಕರನ್ನೆಲ್ಲ ಕರ್ಕೊಂಡು ಸ್ಪೀಕರ್ ಅವರು ಒಂದು ಸಭೆ ಇವರೆಲ್ಲರೂ ಸೇರಿಸಿ ಒಂದೇನು ಓರಿಯಂಟೇಷನ್ ಕ್ಲಾಸ್ ಶಾಸಕರು ಯಾವ ತರ ನಡ್ಕೋಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಗಣ್ಯರನ್ನ ಕರೆಸಿ ಒಂದು ಪ್ರವಚನ ಇಟ್ಟಿದ್ರು ಪಕ್ಷದ ಶಾಸಕರನ್ನ ಅದೇ 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 ಜಾಗ 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 ಅದು ಆಕ್ಚುಲಿ ಸಿ ಅಂತ ಹೇಳಿ ತಿಪ್ಪುಕೊಂಡಿ ಜಲಾಶಯ ಕ್ಯಾಚ್ಮೆಂಟ್ ಏರಿಯಾ ಜಿ ಆರ್ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನೀವು ಹೇಳೋದು ತಿಪ್ಪುಕೊಂಡಿ ಜಲಾಶಯದ ವ್ಯಾಪ್ತಿಯ ಪ್ರದೇಶ ತಿಪ್ಪುಗೊಂಡಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರು ಬರುತ್ತೆ ಏನು ಪರ್ಫೆಕ್ಟ್ ಇಲ್ಲ ಇವತ್ತು ಪರ್ಫೆಕ್ಟ್ ಇಲ್ಲ ಅದೇ ಯಾವ್ದು ಸರಿ ಇಲ್ಲ ನೀವು ನನ್ಯರ್ ಕನ್ವರ್ಷನ್ ಕನ್ವರ್ಷನ್ ಕಾಪಿ ಸರಿ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇನ್ನೂ ಸಹ ತೊಗೊಂಡಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾರು ಈ ಜಾಗ ಮಾಡ್ತಾ ಇದಾರೆ ಅಂತೇಳಿ ಕಟ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರ ಜಾಗ ಅವರು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಅದು ಟಿ ಜಿ ಟಿ ಜಿ ಎಸ್ ಎ ಕ್ಯಾಚ್ಮೆಂಟ್ ಏರಿಯಾ ರೆಡ್ ಕ್ಯಾಟಗರಿ ಝೋನಲ್ಲಿ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ಅವರು ಕಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಎರಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೆಲಮಂಗ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿ ನಾನು ಯಾವಾಗ ಅದನ್ನು ನಾನು ಅರ್ಜಿ ಹಾಕಿ ನಾನು ತೊಗೊಂಡು ಅದರಲ್ಲಿ ನನಗೆ ಗೊತ್ತಾಗಿದ್ದೇನಂತಂದರೆ ನೆಲಮಂಗ್ಲ ಸ್ಥಳೀಯ ಕೆಲವು ಪತ್ರಕರ್ತರುಗಳು ಆ ಒಂದು ಜಾಗದ ಮೇಲೆ ಆಲ್ರೆಡಿ ಆರ್ ಟಿ ಐ ಹಾಕಿ ಕಂಪ್ಲೇಂಟು ಸಹ ಕೊಟ್ಟಿದ್ದು ಅನ್ನೋದು ನನಗೆ ಆ ಒಂದು ಇವರು ನನಗೆ ಕೊಡ್ತಕ್ಕಂಥ ಡಾಕ್ಯುಮೆಂಟಲ್ಲಿ ನನ್ನ ಗಮನಕ್ಕೆ ಬರ್ತದೆ ಕೊಟ್ಟು ಕೆಲವೊಂದು ಒಂದು ವಾರ ಹದಿನೈದು ದಿವಸ ಆದಮೇಲೆ ಮತ್ತೆ ಕಂಪ್ಲೇಂಟನ್ನ ವಾಪಸ್ ತಗೊಳ್ಳೋ ಥರ ಮಾಡಿದ್ದಾರೆ ಯಾವುದೋ ಒಂದು ಕಾಣದ ಕೈಗಳು ಅವ್ರಿಗೆ ವಾಪಸ್ ತಗೊಳ್ಳೋ ಥರ ಮಾಡಿದ್ದಾರೆ ಅದು ಕೂಡ ಎಲ್ಲ ಡಾಕ್ಯುಮೆಂಟ್ಸು ನನಗೆ ಆರ್ ಟಿ ಐ ಮುಖಾಂತರ ನೆಲಮಂಗ್ಳವರು ಎಲ್ಲ ನನಗೆ ಕೊಟ್ಟಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೆಡ್ ಆಫೀಸ್ ಕೇಂದ್ರ ಕಚೇರಿ ಏನಿಲ್ಲ ಎಮ್ ಜಿ ಇದೆಯಲ್ಲ ಅಲ್ಲೂ ಸಹ ನಾನು ಅಪೀಲ್ ಹೋಗಿ ಕೇಸ್ ಫೈಲ್ ಮಾಡಿ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಭಾಳ ಇಯರಿಂಗ್ ನಡೆದಿದೆ ಐದಾರು ಇಯರಿಂಗ್ ನಡೆದಿದೆ ಹಾಂ ಅಲ್ಲೂ ಸಹ ವೀರೇಂದ್ರ ಹೆಗಡೆ ಅವರು ಬರಲಿಲ್ಲ ಅವರು ತಮ್ಮ ಬಂದಿದ್ದು ಯಾರೂ ಬಂದಿಲ್ಲ ಅವರ ಪರವಾಗಿ ಯಾರೋ ಒಬ್ಬರು ಸೆಕ್ರೆಟ್ರಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಲೇಜಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಬಿ ಎಮ್ ಎಸ್ ಯಾವುದೋ ಒಂದು ಕಾಲೇಜಲ್ಲಿ ಅವರಲ್ಲಿ ಎನ್ವೈನ್ಮೆಂಟ್ ಆಫ್ ಲೆಕ್ಚರ್ ಅಂತಾಗಿ ಏನು ಮಾಡ್ತಾರೆ ಅವರು ಮಾತ್ರ ಬಂದು ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದರು ಬಟ್ ಆ ಎಕ್ಸ್ಪ್ಲೇಷನ್ ಅವರು ನಾನು ಕೊಡಲಿಕ್ಕೂ ಅವ್ರ ಕೈಲಿ ರೆಡಿ ಇರಲಿ ನಾನು ಕೇಳೋ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡಲಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಕೂಡ ನಾನ್ ಯಾವಾಗ ಅರ್ಜಿ ಹಾಕೊಂಡು ಆಮೇಲೆ ಅವರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ನನಗೆ ಸಿಎಫ್ ಬೇಕು ಅಂತ ಹೇಳ್ಬಿಟ್ಟು ಒ ಬೇಕು ಅಂತ ಹೇಳ್ಬಿಟ್ಟು ನೀವು ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಬೇಕು ಅಂತ ಹೇಳಿ ಕನ್ಸೆಂಟ್ ಫಾರ್ ಆಪರೇಷನ್ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಹಾಕ್ತಾರೆ ಆನ್ಲೈನ್ ಅಲ್ಲಿವರೆಗೂ ಏನು ತಗೊಂಡಿರಲ್ಲ ನೀವು ದಾಖಲಾತಿಗಳು ಕೇಳೋದಕ್ಕೆ ಶುರು ಮಾಡಿದ್ರು ಅಪ್ಲೈ ಮಾಡ್ತಾರೆ ಅಂದ್ರೆ ಏನಿದು ಇದಲ್ಲದೆ ಬೇರೆ ನಿಮ್ಮ ಗಮನದಲ್ಲಿರ್ತಕ್ಕಂಥ ಬೇರೆ ಯಾವುದು ಅಕ್ರಮಗಳು ನೀವು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಬರೀತಾ ಇದ್ರಿ ನೋಡಿ ದಲಿತರಿಗೆ ಇತರ ವರ್ಗಗಳಿಗೆ ಬಾರಿ ವಂಚನೆ ಧರ್ಮಸ್ಥಳ ಮುಂದೆನೆ ಒಂದು ಅಶೋಕ್ ನಗರ ಅಂತೇಳಿ ಒಂದು ಜಾಗ ಇದೆ ಧರ್ಮಸ್ಥಳ ಗರ್ಭಗುಡಿ ಏನು ದೇವಸ್ಥಾನ ಇದೆ ಅದ್ರ ಮುಂದೆ ಅಲ್ಲಿರ್ತಕ್ಕಂಥವ್ನೆಲ್ಲ ಆಲ್ಮೋಸ್ಟ್ ದಲಿತರೆ ಸರಿಯಾದ ಶೌಚಾಲಯ ಇಲ್ಲ ಅವರು ಸ್ನಾನ ಮಾಡಲಿಕ್ಕೆ ಒಂದು ಒಂದು ಸೂಕ್ತವಾದಂತಹ ಹೆಣ್ಣು ಮಕ್ಕಳು ಇದ್ದಾರೆ ಮಕ್ಕಳಿದ್ದಾರೆ ಆ ಮಟ್ಟದಲ್ಲಿ ದೀಪಾವಳಿ ಟೈಮಲ್ಲಿ ದೊಡ್ಡ ಇದಾಗುತ್ತೆ ಲಕ್ಷ ದೀಪೋತ್ಸವ ಆಗುತ್ತೆ ಆ ಟೈಮಲ್ಲಿ ಎಲ್ಲ ವೆಹಿಕಲ್ಸ್ಗಳು ಬಂದಿರ್ತವೆ ಬಟ್ ತುಂಬ ಜನ ಅಂದರೆ ತುಂಬ ಜನ ಸೇರುತ್ತೆ ಧರ್ಮಸ್ಥಳದಲ್ಲಿ ಅಲ್ಲಿ ಎದುರುಗಡೆ ಆ ಮಟ್ಟದಲ್ಲಿ ಒಂದು ಕೊಳುಕು ಇರ್ತಕ್ಕಂಥ ಜಾಗ ಅದು ಅಲ್ಲಿ ಯಾವುದೇ ಥರದ ಮಾಡಿಲ್ಲ ಅಂದರೆ ಅವರಿಗೆ ಯಾವುದು ಆ ಕ್ಲೀನ್ನೆಸ್ ಬೇಡ ಕ್ಲೀನ್ನೆಸ್ ಬೇಡ ವೀರೇಂದಗಿ ಅವರು ಎಂತ ಸಂಸದರಾಗಿದ್ದಾರೆ ಧರ್ಮಾಧಿಕಾರಿ ಅನ್ಸ್ಕೊಂಡಿದ್ದಾರೆ ಧರ್ಮಾಧಿಕಾರಿ ಅಂತಂದ್ರೆ ಎಲ್ಲಾನು ಒಟ್ಟುಗೂಡಿ ಅವರು ಒಂದು ಧರ್ಮನ ನಡೆಸ್ಬೇಕಂತಕ್ಕಂಥ ಒಂದು ಜಾಬ್ದಲ್ಲಿ ಇರ್ತಕ್ಕಂಥವರು ಒಂದು ಎದುರುಗಡೆ ಅವ್ರು ಕಣ್ಣು ಕಾಣ್ತಕ್ಕಂಥ ಒಂದು ಜಾಗನ ಅವ್ರು ಸರಿಪಡಿಸೋಕ್ಕಾಗ್ದೆ ಆದಮೇಲೆ ಇನ್ನು ಏನು ಅದೇ ಅಲ್ಲಿಂದ ಎರಡು ಕಿಲೋಮೀಟರ್ ಮುಂಡ್ರಪಾಡಿ ಅಂತ ಒಂದು ಊರಿದೆ ಅಲ್ಲಿ ನೋಡ್ಬಿಟ್ರಂತ ನೀವು ಭಾಳ ವಿಚಿತ್ರ ಕಾಡ್ ಕಾಡ್ ಜನರನ್ನ ಅಟ್ಲೀಸ್ಟ್ ಹೆಂಗೋ ಇರ್ತಾರೆ ಬಟ್ ಇವರು ಅದಕ್ಕಿಂತ ಭಾಳ ತುಂಬ ನೋವು ತರ್ತಕ್ಕಂಥ ಸಂಗತಿ ಅದು ಅಲ್ಲದೆ ಈಗ ಈಗ ಅವ್ರು ಸ್ವಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಇದ್ದಿದ್ದು ಇದು ಅವರೇ ಅವರೇ ಇವಾಗ ಅಡ್ಮಿನಿಸ್ಟ್ರೇಟ್ ಸ್ವಂತ ಮಾಡ್ತೀನಿ ದೇವಸ್ಥಾನನ ಧರ್ಮಸ್ಥಳ ಯಾಕೆ ಇವರ ಹೆಸಲ್ ಬಂತು ಗರ್ಭಗುಡಿ ಧರ್ಮಸ್ಥಳ ದೇವಸ್ಥಾನ ಜಾಗ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಗರ್ಭಗುಡಿ ದೇವ್ ದೇವರೇ ಇವಾಗ ಅವ್ರ ಕಂಟ್ರೋಲ್ ಇದ್ದಾರೆ ಅಲ್ಲ ರೀ ಇಡೀ ಪ್ರಪಂಚ ದೇವರ ನಿಯಂತ್ರಣದಲ್ಲಿದೆ ಅಂತ ಎಲ್ಲ ನಂಬ್ಕೊಂಡಿದ್ದಾರೆ ನೀವು ನೋಡಿದ್ರೆ ಹೌದು ದೇವರೇ ಹಂಡ್ರೆಡ್ ಪರ್ಸೆಂಟು ಮತ್ತೆ ಯಾಕೆ ಅವ್ರು ಮಾಡ್ಕೊತಾರೆ ಯಾಕೆ ಅವ್ರಿಗೆ ಆಸೆ ಯಾಕೆ ಬಂತು ಗರ್ಭಗುಡಿ ಧರ್ಮಸ್ಥಳ ಗರ್ಭಗುಡಿನ ಒಂದೆಕ್ರೆ ಪದ್ಮಶ್ನ ಅವ್ರ ಸಲ ಪಾಣಿ ಮಾಡ್ಕೊಳ್ಳೋದಾದ್ರೂ ಏನು ಬಂತು ನಾವು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡಿ ನೀವು ಇಷ್ಟೆಲ್ಲ ಆರೋಪಗಳು ಅವರು ಸಿದಿರಿ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಯವರನ್ನು ಅಪ್ರೋಚ್ ಮಾಡ್ತೀವಿ ಕ್ಲಾರಿಫಿಕೇಷನ್ ಕೊಡಿ ಅಂತ ಅವರು ಯಾರಾದರೂ ಚರ್ಚೆಗೆ ಬರೋದಾದರೆ ನೀವು ತಯಾರಾ ಸರ್ ಅವರು ಯಾರು ಬರ್ತಾರೋ ಇನ್ಕ್ಲೂಡಿಂಗ್ ವೀರೇಂದ್ರ ಸರ್ ಅವರು ಸರ್ ಅವ್ರು ಚರ್ಚೆ ಅಂದಾಗ ನನಗೆ ಯಾಪ ಬಂತು ಹ್ಞೂ ಹೀಗೆ ಹೋದ ವರ್ಷ ಹಾಂ ಹೋದ ವರ್ಷದಲ್ಲಿ ಮಾರ್ಚಲ್ಲೇನೋ ಮಾರ್ಚಲ್ಲಿ ಸಂಬಂಧಪಟ್ಟಂಗೆ ನಾವು ಅವರು ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರಿಂದ ಒಂದು ಟೀಮ್ ಬರುತ್ತೆ ಇಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಈ ನಾವು ಏನು ಈ ಪತ್ರಿಕೆಯಲ್ಲಿ ಏನು ಪ್ರಕಟಣೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕತ್ತಲ್ ಸರ್ ಅಂತೇಳಿ ಅವರ ಹೆಸರು ಮೋಷಾ ಅವರು ಅವ್ರ ಬಗ್ಗೆನೂ ನಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೀನಿ ಅವ್ರು ಬರ್ತಾರೆ ಏನಕ್ಕೆ ಬರಿತಾ ಇದ್ದಾರೆ ಇವರು ಅಂತ ಒಳ್ಳೆ ವ್ಯಕ್ತಿಗಳ ಮೇಲೆ ನಡೆದಾಡೋ ಕಾಬಂದರ್ ಅಂತ ಹೇಳ್ಬಿಟ್ಟು ನಡೆದಾಡೋ ದೇವರು ಅಂತವ್ರು ಅಂಥವ್ರ ಮೇಲೆ ಏನಕ್ಕೆ ಬರ್ತಾರೆ ಅಂತ ಬಗ್ಗೆ ಅವರು ಬಂದಲ್ಲಿ ಮಾಧ್ಯಮಗಳ ಮುಂದೆ ಪ್ರೆಸ್ ಮೀಟ್ ಮಾಡ್ತಾರೆ ಸರಿ ಸೊ ಅವರು ಬರ್ತಾರೆ ಬಟ್ ನಮಗೆ ಮಾಹಿತಿ ಗೊತ್ತಿತ್ತು ಬಟ್ ನಮ್ಮನ್ನು ಅವ್ರು ಯಾರೂ ಒಬ್ಬರು ಕೂಡ ನೋಡಿಲ್ಲ ನಾವು ಅದೇ ಫಸ್ಟ್ ಟೈಮ್ ನಾವು ನೋಡಿದ್ದು ಬಟ್ ಅಲ್ಲಿ ವಾಸ್ತುವಂಶ್ರು ಬಂದರು ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಸುಮಾರು ಒಂದು ಇಪ್ಪತ್ತೈದು ಜನ ಪತ್ರಕರ್ತರೆಲ್ಲ ಇದ್ದರು ಅವರು ಈ ಥರ ಹಿಂಗೆ ಯಾರೋ ಕತ್ತಲ್ ಸರ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರೇ ಹೇಳಿದರು ತುಳು ನಾವು ಹಾಗೂ ಕೇಳ್ದು ಅವು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಂತೇಳಿ ಸರ್ಕಾರದ ನೀವು ಕೆಳಗಡೆ ಕೆಲಸ ಮಾಡಬೇಕು ಅಂತೇಳಿ ನೀವು ಯಾರು ಪರವಾಗಿ ಬಂದಿದ್ದೀರಿ ಅಂತ ಕೇಳಿ ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ ಆಮೇಲೆ ಯಾರೋ ಬೇರೆ ಯಾರೋ ಒಬ್ಬರು ಜೊತೆ ಬಂದವ್ರು ಏನೋ ಮಾತಾಡಿದ್ರು ಸರಿ ಆಮೇಲೆ ನಂತರ ಅವ್ರು ಮಾತಾಡೋಕೋದ್ರು ಈ ಥರ ಎಲ್ಲ ಬರೆದಿದೆ ಈ ಥರ ಹಿಂಗೆಲ್ಲ ಹಿಂಗೆ ಮಾಡಿದ್ದಾರೆ ಹಿಂಗೆ ಬರಿಬಾರ್ದು ತಪ್ಪು ಈ ಥರ ಯಾವುದೇ ಥರದ್ದು ಇಲ್ಲ ಅವರು ಕಾಂಧವರು ಭಾಳ ಸ್ವಚ್ಛ ಕೈಯಿಂದ ಇರ್ತಕ್ಕಂಥವ್ರು ಅವರು ಸಾಕಷ್ಟು ಜನಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ ಇದೆ ಹಾಗೆಲ್ಲ ಹೇಳಿದ್ರು ನಾನು ಕೇಳಿದೆ ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಿ ತಮ್ಮ ಹತ್ರ ಏನು ದಾಖಲೆ ಇದೆ ಹತ್ರ ಅವರು ಕರೆಕ್ಟಾಗಿದ್ದಾರೆ ಅಂತ ನನ್ನ ಹತ್ರ ದಾಖಲೆ ಇದೆ ನೋಡಿ ಇಷ್ಟು ಫೈಲ್ ಇಷ್ಟು ಇಟ್ಕೊಂಡು ನಾನು ಸಾಕಷ್ಟು ಫೈಲ್ ತೊಗೊಂಡಿಟ್ಕೊಳೋದು ನೋಡಿ ವೀರೇಂದ್ರ ಹೆಗಡೆ ಹೆಸರಲ್ಲಿ ಧರ್ಮಸ್ಥಳದ ಗರ್ಭಗುಡಿ ಸಮೇತ ಎಕರೆ ಎಪ್ಪತ್ತ್ಮೂರು ಸಾವಿರ ವೀರೇಂದ್ರ ಹೆಗಡೆಸ್ರದ್ದು ಪಾಣಿ ಇದೆ ಅಂತ ತೋರಿಸಿದೆ ಅದು ನನಗೆ ಗೊತ್ತಿಲ್ಲ ನನಗೆ ಕಾಂದವರು ಉತ್ತರ ಕೊಡ್ಬೋದು ತಾವೇ ಬಂದಿದ್ದೀರಿ ಅವ್ರನ್ನೇ ಅವ್ರ ಹತ್ರ ಉತ್ತರ ಕೇಳ್ತಿರ್ಬೇಡಿ ಅವ್ರನ್ನೇ ಕರೆಸಿ ಇಲ್ಲಿ ಅಂತಂದು ಅಷ್ಟೇ ಕೆಲಸ ಮಾಡ್ವಾ ವಾಟ್ ಬಿಟ್ರ ಟೀಮ್ ಎಲ್ಲಿದ್ದಾರ ಅದೆ ಎಲ್ಲೋದ್ರು ಅವತ್ತು ಹೋದವ್ರು ಮತ್ತೆ ಪುನಃ ಬರಲಿಲ್ಲ ಇವರೇ ಹೌದು ಇವರೇ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಇವರ ಜೊತೆ ಇನ್ನ ನಾಲ್ಕೈದು ಜನ ಇದ್ದ್ರೋ ನಿಮ್ಮನ್ನ ಪ್ರಶ್ನೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರು ಪ್ರೆಸ್ ಕ್ಲಬ್ ಹೌದು 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 ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಸರಿ ಅವ್ರಿಗಾ ನಾಪತ್ತೆ ಹೌದು ಹಾಗಾಗಿ ನಾನು ಬರದೆ ಮತ್ತೆ ಇಲ್ಲಿ ಬರಲಿಲ್ಲ ಮತ್ತೆ ಈಗ ನೀವು ಮುಂದಿನ ಕ್ರಮ ಏನು ನೀವು ಈಗ ಇವರ ವಿರುದ್ಧ ಬರಿತಾ ಇದ್ದೀರಿ ನೋಡಿ ನಾವು ಕೂಡ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಶ್ರೀತಾ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರು ಅವ್ರಿಗೆ ಪತ್ರ ಕಳಿಸಿದ್ದೇವೆ ಅದೇ ರೀತಿಯಲ್ಲಿ ಅವ್ರನ್ನ ಅವ್ರನ್ನ ನಿರಂತರವಾಗಿ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಸರಿಯಾದ ಪ ಪತ್ರಿಕಾ ಧರ್ಮ ಅದು ಒನ್ ಸೈಡೆಡ್ಡಾಗಿ ನೀವು ಹೇಳಿದ್ದನ್ನಷ್ಟೇ ಪ್ರಚಾರ ಮಾಡಿ ಅವರ ಕ್ಲಾರಿಫಿಕೇಷನು ಅಥವಾ ಅವರ ಸತ್ಯಾಂಶ ವಾಸ್ತವಾಂಶ ಏನಿದೆ ಅದನ್ನು ನಾವು ತರಲಿಲ್ಲ ಅಂದರೆ ತಪ್ಪಾಗುತ್ತೆ ಹಾಗಾಗಿ ನಾವು ಅವ್ರನ್ನೂ ಕೂಡ ಅಪ್ರೋಚ್ ಮಾಡ್ತೇವೆ ಆಗ ನೀವು ಚರ್ಚೆಗೆ ತಯಾರಿದ್ದೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲೇ ರಾಜ್ಯದಲ್ಲೇ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಅವರು ಚರ್ಚೆಗೆ ಬರ್ತಾರೆ ಅಂತಂದ್ರೆ ನಾನು ಫಸ್ಟು ಮೊದಲನೇ ವ್ಯಕ್ತಿಯಾಗಿ ಎಲ್ಲ ದಾಖಲಾತಿ ಸಮಯ ಬಂದು ನಾನು ಕೂತ್ಕೋತೀನಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಎ ಗ್ಯಾರಂಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಇಷ್ಟೆಲ್ಲ ಆರೋಪಗಳನ್ನು ಹೊರಿಸಲಿಕ್ಕೆ ನಿಮಗೆ ಹೇಗೆ ಧೈರ್ಯ ಹೆಂಗೆ ಬರುತ್ತೆ ಅಂತಂದ್ರೆ ಸರ್ ಒಬ್ಬ ಪತ್ರಕರ್ತನಾಗಿ ನಾವು ಮಾಡಬೇಕಾಗಿರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಒಬ್ಬ ಪತ್ರಕರ್ತನಾಗಿ ನಮ್ಗೆ ಏನು ಬೇಕೋ ಒಬ್ಬ ಪತ್ರಕರ್ತನಿಗೆ ಏನು ಬೇಕು ಸರಿಯಾದಂಥ ದಾಖಲೆ ಬೇಕು ಆ ದಾಖಲೆ ಸರಿ ಇತ್ತು ಅಂತಂದಾಗ ಪ್ರಚಾರ ಮಾಡಲಿಕ್ಕೆ ಏನಕ್ಕೆ ಭಯ ಸರಿ ಮುಂದಿನ ನಿಮ್ಮ ನಡೆ ಏನು ಸರ್ ಮುಂದಿನ ನಡೆಯಲ್ಲ ಈಗ ನೋಡಿ ಮನುಷ್ಯ ಆದನು ಒಂದು ತಪ್ಪು ಮಾಡೋ ಸಹಜ ಮನುಷ್ಯ ಆದವರು ಆ ತಪ್ಪನ್ನು ಈ ಥರ ಪತ್ರಿಕೆಯಲ್ಲಿ ಇನ್ನೊಂದು ಮತ್ತೊಂದ್ರು ಬಂದಾಗ ಅದನ್ನು ಸರಿ ಸರಿಪಡಿಸ್ಕೋಬೇಕಾಗಿರೋದು ಅವ ಒಂದು ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಅದು ಸರಿಪಡಿಸ್ಕೋಬೇಕಿರ್ತಕ್ಕಂಥ ಇಲ್ಲ ನಾನೇ ದೊಡ್ಡವರು ಇಡೀ ದೇಶಕ್ಕೆ ನಾನು ಪ್ರ ನಾನೊಬ್ಬ ಇದು ನಾನೊಂದು ದೊಡ್ಡ ದೊಡ್ಡ ಮನುಷ್ಯ ನನ್ನ ಮಾತು ಇಡೀ ಪ್ರಪಂಚ ನಾನು ಕೇಳೋ ಅನ್ನೋ ಒಂದು ಇದರಲ್ಲಿ ಇದ್ದಾಗ ಬೇರೆ ಇಲ್ಲ ವಿ ಹ್ಯಾವ್ ಟು ಬ್ರಿಂಗ್ ಇಮ್ ಟು ದ ಕೋರ್ಟ್ ಫೈನಲಿ ಎಲ್ಲ ದಾಖಲಾತಿಗಳು ತೊಗೊಂಡು ನಾವು ಅವರು ಏನು ಬೇಕೋ ಅದು ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕೋರ್ಟ್ ಕೋರ್ಟ್ಗೆ ತರುವಂಥ ಕೆಲಸ ನಾವು ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಅಂದರೆ ಕಾನೂನಿಗೆ ಯಾರೂ ದೊಡ್ಡವರಲ್ಲ ಹೌದು ದೊಡ್ಡವರಲ್ಲ ಸರ್ ನೀವು ಈ ಪತ್ರಿಕೆಗಳ ಮೂಲಕ ಬರೆಯುವಂಥದ್ದು ನೀವು ಪತ್ರಿಕಾ ಧರ್ಮ ಅಂತ ಏನು ಹೇಳಿದ್ರಿ ಹೌದು ಅದನ್ನು ಮುಂದುವರಿಸ್ತೀರಿ ಹೌದು ಇದಲ್ಲದೆ ಅವ್ರನ್ನ ಕೋರ್ಟ್ ಕೂಡ ಇಳಿತೀರಿ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಅವರು ತಪ್ಪ ಇಲ್ಲ ಒಂದು ಬಹಿರಂಗವಾಗಿ ವೀರೇಂದಗಡಿ ಅವರು ಹೇಳಿಕೆ ಕೊಟ್ಟೆ ನಾನು ಮಾಡಿದ್ದೆಲ್ಲ ಸರಿ ಅಂತಕ್ಕಂಥದ್ದು ಅದನ್ನು ಒಂದು ಹೇಳಿಕೆ ಕೊಡಲಿ ಇಲ್ಲಾಂದರೆ ನಾವು ಕೊನೆಯವರೆಗೂ ಬರೀತಾ ಇರ್ತೀರಿ ಸರಿ ಇದು ಬಹಳ ಕುತೂಹಲದ ವಿಚಾರ ರಾಘವೇಂದ್ರ ಆಚಾರ್ಯ ಅವರು ಪತ್ರಕರ್ತರು ಪೊಲೀಸ್ ವಾಣಿಯ ಸಂಪಾದಕರು ಅವರು ನಿರಂತರವಾಗಿ ತಮ್ಮ ಹೋರಾಟವನ್ನು ಈ ವಿಷಯದಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಒಂದು ಪತ್ರಕರ್ತರಾಗಿ ಪತ್ರಿಕೆಯಲ್ಲಿ ಬರೆಯೋದನ್ನು ಮಾಡ್ತೀವಿ ಮತ್ತು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಕೂಡ ನಡೆಸ್ತೀವಿ ಅಂತ ಹೇಳ್ತಾರೆ ಇದು ಮುಂದೆ ಯಾವ ಯಾವ ತಿರುವು ತೆಗೆದುಕೊಳ್ಳುತ್ತೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡೋಣ ಇವತ್ತಿನ ಸಂದರ್ಶನಕ್ಕೆ ಇವತ್ತಿನ ವಿಚಾರ ಇಷ್ಟು ಸಾಕು ರಾಘವೇಂದ್ರ ಅವರೇ ನಮಸ್ಕಾರ ನಮಸ್ತೆ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ